ಹಾಯ್, ಟಿಕ್ಟಾಕ್ ಬ್ಯಾನ್ ಆದಮೇಲೆ ಶಾರ್ಟ್ ವಿಡಿಯೋಗಳಿಗೆ ಅಂತ ತುಂಬ ಅಪ್ಲಿಕೇಶನ್ಸ್ಗಳು ಹುಟ್ಕೊಂತು. ಅದರಲ್ಲಿ MX ಟಕಾಟಕ್ ಕೂಡ ಒಂದು. ಈ ಒಂದು ಅಪ್ಲಿಕೇಶನನ್ನು ಹೇಗೆ ಬಳಸೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಕನ್ನಡ ಟೆಕ್ಲ್ಯಾಂಡ್ಗೆ ನೀವು ಮೊದಲನೇ ಸಲ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಿಮ್ಗೆ ಈ ರೀತಿ ಕೇಳುತ್ತೆ, ಇಲ್ಲಿ ನೀವು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಕಾಮಿಡಿ, ಮ್ಯೂಸಿಕ್, ಫುಡ್, ಈ ರೀತಿ ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಶಾರ್ಟ್ ವಿಡಿಯೋಗಳು ಈ ರೀತಿ ಸ್ವೈಪ್ ಮಾಡ್ತಿದ್ರೆ ನೋಡೋಕ್ಕೆ ಸಿಗುತ್ತೆ. ನೀವು ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ರೈಟ್ ಸೈಡ್ ಕಾಣ್ತಿರುವಂಥ ಈ ಬಟನನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫೇಸ್ಬುಕ್, ಗೂಗಲ್ ಹಾಗೆ ಫೋನ್ ನಂಬರ್ ಮುಖಾಂತರ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವಿಲ್ಲಿ ಈ ರೀತಿ ಸ್ವೈಪ್ ಮಾಡ್ತಾ ನೋಡ್ತಾ ಹೋಗ್ಬೋದು. ನಿಮಗೆ ಯಾರ್ದಾದ್ರು ಕಂಟೆಂಟ್ ಇಷ್ಟ ಆಯಿತು ಅಂದರೆ ನೀವಿಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಾಲೋ ಕೂಡ ಮಾಡ್ಕೋಬೋದು ಅವ್ರಿಗೆ. ಅದಾದಮೇಲೆ ಇಲ್ಲಿ ಹಾರ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೈಕ್ ಹೋಗುತ್ತೆ ಅವ್ರಿಗೆ. ನೆಕ್ಸ್ಟ್ ಇಲ್ಲಿ ಕಮೆಂಟ್ ಕೂಡ ಮಾಡ್ಬೋದು, ಅದ್ರ ನೆಕ್ಸ್ಟ್ ಶೇರ್ ಆಪ್ಷನ್ ಸಿಗುತ್ತೆ. ಅದ್ರ ನೆಕ್ಸ್ಟ್ ಇರುವಂಥ ಈ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ವಿಡಿಯೋದಲ್ಲಿ ಬರ್ತಿರುವಂಥ ಮ್ಯೂಸಿಕನ್ನು ಯೂಸ್ ಮಾಡಿಕೊಂಡು ನೀವು ಒಂದು ಶಾರ್ಟ್ ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಸರ್ಚ್ ಬಟನ್ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾರ್ಯಾರು ಕ್ರಿಯೇಟರ್ ಗೊತ್ತಿರೋರು ಇಲ್ಲಿದ್ದಾರೆ ಅಂದರೆ ಅವ್ರ ನೇಮನ್ನು ಇಲ್ಲಿ ಸರ್ಚ್ ಮಾಡಿಕೊಂಡು ಅವರನ್ನು ಫಾಲೋ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ಯಾವುದೇ ವಿಡಿಯೋಗಳು ಟ್ರೆಂಡಿಂಗ್ ಆಗ್ತಾ ಇದೆ, ಯಾವುದೇ ವೈರಲ್ ಆಗ್ತಿದೆ ಅದೆಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ, ಅದನ್ನು ಕೂಡ ನೀವಿಲ್ಲಿ ನೋಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಕೇಳುತ್ತೆ. ಇಲ್ಲಿ ಫಸ್ಟ್ನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲೂ ಫಸ್ಟ್ನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಅಲೋ. ನೆಕ್ಸ್ಟ್ ಈ ರೀತಿ ನಿಮಗೆ ಕ್ಯಾಮ್ರಾ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಶಾರ್ಟ್ ವಿಡಿಯೋಗಳನ್ನ ರೆಡಿ ಮಾಡ್ಕೋಬೋದು. ಇಲ್ಲಿ 15 ಸೆಕೆಂಡ್ಸ್ ಹಾಗೆ 60 ಸೆಕೆಂಡ್ಸ್ ಎರಡು ಆಪ್ಷನ್ ಕೂಡ ತೋರಿಸುತ್ತೆ. 60 ಸೆಕೆಂಡ್ಸ್ ಬೇಕಂದರೆ 60ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ, 15 ಇದ್ದರೆ 15 ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ವಿಡಿಯೋನ ರೆಡಿ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ರೇಷಿಯೋ ಅಂತ ಆಪ್ಷನ್ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ವಿಡಿಯೋ ಸೈಜ್ಗಳನ್ನು ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಬ್ಯೂಟಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಫೇಸ್ ಬ್ಯೂಟಿಯನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಫ್ಲಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಇರೋದು ಬ್ಯಾಕ್ ಕ್ಯಾಮ್ರಾ ಅಥವಾ ಬ್ಯಾಕ್ ಇರೋದು ಫ್ರಂಟ್ ಕ್ಯಾಮ್ರಾಗೆ ಫ್ಲಿಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಪೀಡ್ ಆಫ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸ್ಲೋ ಮೋಷನ್ ಅಥವಾ ಸ್ಲೋ, ನಾರ್ಮಲ್, ಫಾಸ್ಟ್, ಫಾಸ್ಟರ್ ಯಾವ್ದು ಬೇಕದನ್ನ ವಿಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ನೆಕ್ಸ್ಟ್ ಟೈಮರ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ಸ್ಟಾರ್ಟ್ ಆಗೋಕ್ಕೆ 10 ಸೆಕೆಂಡ್ಸ್ ಅಥವಾ 3 ಸೆಕೆಂಡ್ಸ್ ಮುಂಚೆ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಮಿಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಾಲ್ಯೂಮು ಎಷ್ಟು ಬೇಕು ಅಂತ ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒರಿಜಿನಲ್ ಅಂತ ಸೆಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ವಾಯ್ಸ್ ಚೇಂಜ್ ಆಗಬೇಕಂದ್ರೆ ಮಗು ಥರ, ಹುಡುಗಿ ಥರ, ಈ ರೀತಿ ಏನು ಬೇಕದನ್ನು ಚೇಂಜ್ ಮಾಡ್ಕೋಬೋದು. ಅದರ ನೆಕ್ಸ್ಟ್ ನಿಮಗೆ ರಿವರ್ಬ್ ಅಂತ ಸಿಗುತ್ತೆ, ಸ್ಟೇಜ್ ಅಥವಾ ರೂಮಲ್ಲಿರೋ ರೀತಿ ಕೇಳಿಸ್ಬೇಕು ಆ ರೀತಿ ಎಲ್ಲ ಸೆಟ್ಟಿಂಗ್ ಇಲ್ಲಿ ಮಾಡ್ಕೋಬೋದು. ಅಥವಾ ಆಲ್ರೆಡಿ ನಿಮ್ಮ ಹತ್ರ ಮಾಡಿರೋ ವಿಡಿಯೋ ರೆಡಿ ಇದೆ ಅಂದರೆ ಇಲ್ಲಿ ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋನ ಡೈರೆಕ್ಟಾಗಿ ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಸೌಂಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೌಂಡ್ಸ್ಗಳು ಕೂಡ ನಿಮ್ಗೆ ಇಲ್ಲೇ ರೆಡಿಮೇಡ್ ಸಿಗುತ್ತೆ, ಇಲ್ಲೇ ನೀವು ಯಾವ್ದಾದ್ರು ಸೌಂಡ್ಸನ್ನು ತೊಗೊಂಡು ಮ್ಯೂಸಿಕನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಿಮ್ಗೆ ಇಲ್ಲಿ ನೋಟಿಫಿಕೇಷನ್ ಸಿಂಬಲ್ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ನೋಟಿಫಿಕೇಷನ್ ಇದೆ, ನೀವು ಲಾಗಿನ್ ಆಗಿದ್ದರೆ, ನಿಮಗೆ ಯಾರು ಲೈಕ್ ಕೊಟ್ಟಿದ್ರೆ ಅಥವಾ ಕಮೆಂಟ್ ಮಾಡಿದರೆ ಪ್ರತಿಯೊಂದು ನೋಟಿಫಿಕೇಷನ್ಗಳು ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ. ಮತ್ತು ನೀವಿಲ್ಲಿ ಟಾಪಲ್ಲಿ ನೋಡ್ಬೋದು ನಿಯರ್ ಬೈ ಹಾಗೆ ಫಾಲೋ ಫಾರ್ ಯು ಅಂತ ಆಪ್ಷನ್ಸ್ಗಳಿದ್ದಾವೆ. ಇಲ್ಲಿ ನಿಯರ್ ಬೈ ಸೆಲೆಕ್ಟ್ ಮಾಡಿಕೊಂಡು ಅಲೋ ಕೊಟ್ಕೊಂಡ್ರೆ ನಿಮ್ಮ ಏರಿಯಾ, ನಿಮ್ಮ ಊರು ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಯಾರ್ಯಾರು ಇದ್ದಾರೆ, ಅವರುಗಳಲ್ಲಿ ಯಾರು MX ಟಕಾಟಕ್ ಅಪ್ಲಿಕೇಶನನ್ನು ಯೂಸ್ ಮಾಡ್ತಿದ್ದಾರೆ ಅವರ ಶಾರ್ಟ್ ವಿಡಿಯೋಗಳು ನಿಮ್ಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದಾದಮೇಲೆ ನೀವಿಲ್ಲಿ ಫಾಲೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಯಾರ್ಯಾರು ಫಾಲೋ ಆಗಿದ್ದರೆ ಅವ್ರುಗಳ ವಿಡಿಯೋ ಮಾತ್ರ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಫಾರ್ ಯು ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಜೆಷನ್ ಲಿಸ್ಟು, ನೀವು ಸ್ಟಾರ್ಟಿಂಗಲ್ಲಿ ಕೇಳಿದಾಗ ನೀವು ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಕೊಟ್ಕೊಂಡಿರ್ತೀರ ಆ ಸಜೆಷನ್ ಲಿಸ್ಟ್ ಪ್ರಕಾರ ಇಲ್ಲಿ ಫಾರ್ ಯು ಬರುತ್ತೆ. ಈ ರೀತಿ ನೀವು MX ಟಕಾಟಕ್ ಅಪ್ಲಿಕೇಶನನ್ನು ಯೂಸ್ ಮಾಡ್ಕೋಬೋದು. ಹೇಗೆ ಅನಿಸ್ತು ವಿಡಿಯೋ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಕೂಡ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.